ಕಿರುತೆರೆಯಲ್ಲಿ ಸೃಜನ್ ಲೋಕೇಶ್ ನಡೆಸಿಕೊಡುವ ಹಾಸ್ಯ ಕಾರ್ಯಕ್ರಮ ಮಜಾ ಟಾಕೀಸ್ ಮತ್ತೊಂದು ಮೈಲುಗಲ್ಲು ತಲುಪಿದೆ. ಗುರುವಾರ ಈ ಕಾರ್ಯಕ್ರಮದ 200ನೇ ಅಧ್ಯಾಯವನ್ನು ಚಿತ್ರೀಕರಿಸಲಾಗಿತ್ತು. ಇದರ ಸಂಭ್ರಮಾಚರಣೆಗಳನ್ನು ಕೂಡ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಭ್ರಮಾಚರಣೆಯ ಅಂಗವಾಗಿ ಜನವರಿ 8ರಂದು ಜಯನಗರದ ಶಾಲಿನಿ ಮೈದಾನದಲ್ಲಿ ಮೆಗಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇಡೀ ಕನ್ನಡ ಚಿತ್ರರಂಗವನ್ನು ಇದಕ್ಕಾಗಿ ಸೃಜನ್ ಆಹ್ವಾನಿಸಿದ್ದಾರಂತೆ. ಮಜಾ ಟಾಕೀಸ್ ಜನಪ್ರಿಯತೆ ಎಷ್ಟಿದೆ ಎಂದರೆ, ಒಂದು ತಿಂಗಳ ಹಿಂದೆ ಲಂಡನ್ ಕನ್ನಡಿಗರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸೃಜನ್ ಅವರನ್ನು ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು. ಜನರನ್ನು ನಗಿಸುವ ನಟ ತನ್ನ ಭಾವನೆಗಳನ್ನು ಮರೆಮಾಚುವುದಿಲ್ಲ. ಈ ಕಾರ್ಯಕ್ರಮದ ಜನಪ್ರಿಯತೆಯ ಶ್ರೇಯಸ್ಸು ಮೊದಲು ನನ್ನ ತಾಯಿ ಗಿರಿಜಾ ಲೋಕೇಶ್ ಅವರಿಗೆ ಸಲ್ಲಬೇಕು ಎನ್ನುವ ಸೃಜನ್ ಈ ಕಾರ್ಯಕ್ರಮ ನಡೆಸಿಕೊಡುವಾಗ ಎದುರಾದ ತೊಂದರೆಗಳ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ. ಆದರೆ ಅದರ ಜೊತೆಗೆ ತಮ್ಮ ತಾಯಿಯು ಕಂಬದಂತೆ ನಿಂತು ಸಾಮ್ರಾಜ್ಯ ಕಟ್ಟಲು ಸಹಕರಿಸಿದರು ಎಂದು ನೆನಪಿಸಿಕೊಳ್ಳುತ್ತಾರೆ. ಅಮ್ಮ ನನಗೆ ಮಜಾ ಟಾಕೀಸ್ ನೀಡಿದ್ದಕ್ಕೆ ಧನ್ಯವಾದಗಳು ಎನ್ನುತ್ತಾರೆ ಸೃಜನ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.